ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಸೆ ದಿನಾಂಕ 1973 ಜನವರಿ 8ರಂದು ಊರ ವಿದ್ಯಾಭಿಮಾನಿಗಳ ಹಾಗೂ ಶ್ರೀಯುತ ಕೃಷ್ಣಪ್ಪಯ್ಯ ಕರ್ಣಿಕ ಹಾಗೂ ಚನ್ನಪ್ಪಯ್ಯ ಕರ್ಣಿಕ ರಾಮರಾವ್ ರವರ ಪ್ರಯತ್ನದ ಫಲವಾಗಿ ಆರಂಭಗೊಂಡಿತು. ನೂತನ ಶಾಲೆಗೆ ಕಟ್ಟಡ ಇಲ್ಲದೆ ಇದ್ದ ಅಂದಿನ ಪರಿಸ್ಥಿತಿಯಲ್ಲಿ ಇದೇ ಊರಿನವರಾದ ಶ್ರೀಯುತ ಲಕ್ಷ್ಮೀನಾರಾಯಣ ಕರ್ಣಿಕರವರು ತಮ್ಮ ಮನೆಯ ವರಂಡವನ್ನೇ ತೆರವು ಮಾಡಿ ತರಗತಿಗಳನ್ನು ನಡೆಸಲು ಅನುವು ಮಾಡಿಕೊಟ್ಟರು. ಈ ಸಂಸ್ಥೆಯ ಆರಂಭಿಕ ಅಧ್ಯಾಪಕರಾಗಿ ಶ್ರೀಯುತ ರತ್ನಾಕರ್ ಶೆಟ್ಟಿಯವರು ಸೇವೆ ಸಲ್ಲಿಸಿದರು. ಆಗಸ್ಟ್ 1, 1975 ಶ್ರೀ ರತ್ನಾಕರ್ ಶೆಟ್ಟಿಯವರು ವರ್ಗಾವಣೆಗೊಂಡು ಶ್ರೀ ಕೆ ಶೀನಪ್ಪ ಶೆಟ್ಟಿ ಸೇರ್ಪಡೆಗೊಂಡರು. ಶಾಲೆಗೆ ಸ್ವಂತ ನಿವೇಶನ ಹಾಗೂ ಕಟ್ಟಡದ ಕೊರತೆಯನ್ನು ಮನಗಂಡು ಸುಮಾರು 2.5 ಎಕರೆಯಷ್ಟು ಭೂಮಿಯನ್ನು ಆಕ್ರಮ ಮಾಡುವುದಂತಲೂ ಅದರಲ್ಲಿ ಸರ್ಕಾರ ಸಂಘ ಸಂಸ್ಥೆಗಳ ಹಾಗೂ ಊರವರ ನೆರವಿನಿಂದ ಒಂದು ಸುಂದರ ಕಟ್ಟಡ ನಿರ್ಮಾಣವಾಯಿತು. ಅವರೆಲ್ಲರ ಪ್ರಯತ್ನದ ಫಲವಾಗಿ ನವೆಂಬರ್ 17, 1976 ನೂತನ ಕಟ್ಟಡದ ಉದ್ಘಾಟನೆಯನ್ನು ಶ್ರೀ ಎಚ್ ಕೇಶವ ಶೆಣೈ ಬಿಡಿಒ ಕುಂದಾಪುರ ಇವರು ನೆರವೇರಿಸಿದರು. ಶ್ರೀನಿವಾಸನ್ ಎಇಒ ಕುಂದಾಪುರ ಅಂದಿನ ಸಭೆಯ ಅಧ್ಯಕ್ಷರಾಗಿದ್ದರು. ಶ್ರೀಯುತ ಶೀನಪ್ಪ ಶೆಟ್ಟಿಯವರು ವರ್ಗಾವಣೆಗೊಂಡು ನಂತರ ಶ್ರೀ ಪದ್ಮನಾಭ ಭಟ್ಟರು ಸೇರ್ಪಡೆಗೊಂಡರು. ಇವರು ಕೆಲವು ವರ್ಷ ಸೇವೆ ಸಲ್ಲಿಸಿ ದಿನಾಂಕ 8, 6, 1985 ಭಟ್ಟರು ವರ್ಗಾವಣೆಯಿಂದ ಶ್ರೀ ಎಸ್ ಶಂಕರ ಪೂಜಾರಿ ತಮ್ಮ ಸೇವೆಯನ್ನು ಆರಂಭಿಸಿದರು. ನನ್ನ ಹೆಸರು ಶಂಕರ ಪೂಜಾರಿ ಅಂತ, ನಮ್ಮೂರು ಸಬ್ಲಾಡಿ. ನಾನು 30/10/1982 ಮೊದಲ ಅಪಾಯಿಂಟ್ಮೆಂಟಾಗಿ ಹಾಜಿರಕ್ಕೆ ನಾನು ನೇಮಕಾತಿ ಹೊಂದಿದೆ. ಅಲ್ಲಿಂದ 18/6/1985 ನಾನು ಸುಳಸೆ ಶಾಲೆಗೆ ನಾನು ವರ್ಗಾವಣೆ ಹೊಂದಿ ಬರ್ತೇನೆ. ವರ್ಗಾವಣೆ ಬಂದಾಗ ಅದು ಏಕೋಪಾಧ್ಯಾಯ ಶಾಲೆ. ನಾನು ಪದ್ಮನಾಭ ಭಟ್ ಅನ್ನೋರು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದರು. ಅವರನ್ನು ನಾನು ರಿಲೀವ್ ಮಾಡಿ ನಾನು ಒಬ್ಬನೇ ಆ ಶಾಲೆಯಲ್ಲಿ ಏಕೋಪಾಧ್ಯಾಯ ಶಾಲೆಯ ಮುಖ್ಯೋಪಾಧ್ಯಾಯನಾಗಿ ನಾನು ಅಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಪ್ರಾರಂಭಿಸಿದೆ. ಪ್ರಾರಂಭದ ದಿನಗಳಲ್ಲಿ ನನಗೆ ಬಹಳ ಅನಿಸ್ತಿತ್ತು. ಗುಡ್ಡದ ಮೇಲೆ ಒಂದು ಶಾಲೆ, ಹೇಗೆ ಆ ಶಾಲೆಯಲ್ಲಿ ಇರೋದು? ತುಂಬ ಕೆಲವೊಮ್ಮೆ ಅಳು ಬಂದದ್ದು ಕೂಡ ಇತ್ತು. ಹಾಗೆ ನಾನು ಆ ಶಾಲೆಯಲ್ಲಿ ನನ್ನ ಕರ್ತವ್ಯ ಏನು ಅದನ್ನು ನಾನು ಮುಂದರಿಸಿಕೊಂಡು ಹೋಗ್ತಾ ಇದ್ದೆ. ಹೋದಾಗ ಊರಿನವರೆಲ್ಲ ನನಗೆ ಪೂರ್ಣ ಸಹಕಾರ, ಎಲ್ಲರ ಪರಿಚಯ ಆಗ್ತದೆ. ಪರಿಚಯ ಆದಾಗ ಎಲ್ಲರ ಪೂರ್ಣ ಸಹಕಾರ ನನಗೆ ಸಿಗ್ತದೆ. ಒಬ್ಬೊಬ್ಬರಾಗಿ ಶಾಲೆ ಹತ್ರ ಬರ್ತಿದ್ರು, ಮಾಸ್ಟರ್ ಕೆಲಸ ಮಾಡುವುದನ್ನು ನೋಡಿಕೊಂಡು ಒಬ್ಬೊಬ್ಬರೇ ಅಂದರೆ ಅವರಿಂದ ಏನಾಗ್ತದೋ ಆ ಎಲ್ಲ ಸಹಕಾರಗಳನ್ನು ನೀಡ್ತಾ ಇದ್ದರು. ಅದರಲ್ಲಿ ಮುಖ್ಯವಾಗಿ ಸುಬ್ಬಯ್ಯ ಶ್ರೀಯಾನ್ ಅವರು ನನಗೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿ ಕೂಡ ಇದ್ದಿದ್ದರು. ಅವರ ಜೊತೆಯಲ್ಲಿ ಸೀನ ಪೂಜಾರಿ, ನಂದಿ ದೇವಡಿಗ, ಪಂಜು ಪೂಜಾರಿ, ಮಹಾಬಲ ದೇವಡಿಗ ಮತ್ತು ನಾರಾಯಣ ದಾಸ್ ಇವರು ಪ್ರಮುಖರು. ಇವರು ಇವರ ಮನೆಯವರೆಲ್ಲರೂ ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಿದ್ದರು. ನಾನು ಹೋಗುವಾಗ ಆ ಶಾಲೆಯಲ್ಲಿ ಸುಮಾರು 57 ಮಕ್ಕಳಿದ್ದರು. ನಾನು ಹೋದ ಸ್ವಲ್ಪ ಸಮಯದಲ್ಲೇ ಅಂದರೆ ನಮ್ಮ ಬಿ ಒ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿ, ಆಗ ಸಹಾಯಕ ವಿದ್ಯಾಧಿಕಾರಿಗಳಂತ ಕರಿತಾ ಇದ್ದರು, ಅವರು ನಮ್ಮ ಶಾಲೆಗೆ 2/12/1987 ನಮ್ಮ ಶಾಲೆಗೆ ಭೇಟಿಯನ್ನು ನೀಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ 89 ಮಕ್ಕಳಿದ್ದರು. ಆ ಶಾಲೆಯಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಬಿ ಒ ಅವರು ನಮ್ಮ ಶಾಲೆಯ ಬಗ್ಗೆ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಆ ಹೊತ್ತಿನಲ್ಲಿ ನಮ್ಮ ಹಾಜರಿ ಎನ್ನುವಂಥದ್ದು ತುಂಬ ತೃಪ್ತಿಕರವಾಗಿತ್ತು ಅಂತ ಹೇಳಿ ಅವರು ಅಭಿಪ್ರಾಯ ಪಡ್ತಾರೆ. ಅದರ ಜೊತೆಯಲ್ಲಿ ಶಾಲೆಗೆ ಅಶೋಕ ಸ್ತಂಭ, ಹೊಸದಾಗಿ ಅಶೋಕ ಸ್ತಂಭ ನಿರ್ಮಾಣ ಮಾಡಿದ್ದೇವೆ. ಆವರಣಕ್ಕೆ ಒದಗಿಸಿದ ಗೇಟ್ ಇದೆ. ಶಾಲಾ ವನವನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಹಾಗೆ ಶಾಲೆಯಲ್ಲಿರುವ ಪೀಠೋಪಕರಣಗಳು ಇವೆಲ್ಲನ್ನೆಲ್ಲ ನೋಡಿ ಅವರಿಗೆ ಬಹಳ ಸಂತೋಷ ಆಗಿ ಆ ಶಾಲೆಯ ಬಗ್ಗೆ ಅವರು ಶೈಕ್ಷಣಿಕ ಆವಿಷ್ಕಾರದ ಹತ್ತು ಕೂಡ ಅಧ್ಯಾಪಕರು ಗಮನವನ್ನು ಹರಿಸಿದ್ದಾರೆ ಎನ್ನುವುದನ್ನು ಮಾತನ್ನು ಕೂಡ ಹೇಳ್ತಾರೆ. ಅವಶ್ಯವಾಗಿರುವಂತಹ ಫಲಕಗಳು, ಭೂಪಟಗಳು ಮತ್ತು ನುಡಿಮುತ್ತುಗಳು ಶಾಲೆ ಗೋಡೆಗೆ ಅಂಟಿಸಿದ್ದು
ಶೈಕ್ಷಣಿಕ ಆವಿಷ್ಕಾರದತ್ತ ಶಿಕ್ಷಕರು ಹರಿಸಿರುವ ವ್ಯಕ್ತವಾಗುವುದು ಅಂತ ಹೇಳಿ ಅವರು ಅಭಿಪ್ರಾಯ ಪಡ್ತಾರೆ. ಶಾಲೆಯಲ್ಲಿ ಓರ್ವರೇ ಒಬ್ಬರು ಶಿಕ್ಷಕರು ಇದ್ದರೂ ಕೂಡ ಶಾಲೆಯ ಶೈಕ್ಷಣಿಕ ಮಟ್ಟ ಎನ್ನುವಂಥದ್ದು ಬಹಳ ತುಂಬ ತೃಪ್ತಿದಾಯಕವಾಗಿದೆ. ಆವಾಗ ಒಟ್ಟು ಕುಂದಾಪುರ ತಾಲೂಕಿನಲ್ಲಿ 97 ಏಕೋಪಾಧ್ಯಾಯ ಶಾಲೆಗಳಿದ್ದು ಆ ಏಕೋಪಾಧ್ಯಾಯ ಶಾಲೆಗಳಲ್ಲಿ ಈ ಶಾಲೆ ಎನ್ನುವಂಥದ್ದು ಸುಳಸಿ ಶಾಲೆ ಎನ್ನುವಂಥದ್ದು ಪ್ರಥಮ ಸ್ಥಾನ ಪಡೆಯುವುದರಲ್ಲಿ ಇದೆ ಎನ್ನುವಂಥ ಅಭಿಪ್ರಾಯವನ್ನು ಕೂಡ ಅವರು ಹೊಂದ್ತಾರೆ. ಹಾಗೆ ಕೆಲವು ಹಿರಿಯ ಪ್ರಾಥಮಿಕ ಶಾಲೆಗಳನ್ನು ಕೂಡ ಮೀರಿಸುವಂತಹ ಶಕ್ತಿ ಈ ಶಾಲೆ ಪಡೆದಿದೆ. 1985ರಲ್ಲಿ ಶ್ರೀ ಸಿ ಕೆ ಪುತ್ರನ್ ದೊಡ್ಡಹಿತ್ಲು ಇವರು ಸರಳ ಸುಂದರವಾದ ಧ್ವಜಕಟ್ಟೆಯನ್ನು ನಿರ್ಮಿಸಿಕೊಟ್ಟರು. ಏಪ್ರಿಲ್ 1, 1989ರಂದು ಕುಮಾರಿ ವಿಜಯಲಕ್ಷ್ಮಿಯವರು ನೇಮಕಗೊಂಡರು. 1990-91ರಲ್ಲಿ ಸರ್ಕಾರವು ಒಂದು ಕೊಠಡಿಯನ್ನು ಮಂಜೂರು ಮಾಡಿತು. ಜೂನ್ 26, 1992ರಲ್ಲಿ ವಿಜಯಲಕ್ಷ್ಮಿಯವರು ವರ್ಗಾವಣೆಗೊಂಡರು. ಶ್ರೀ ವಸಂತ ಶೆಟ್ಟಿಯವರು ನೇಮಕಗೊಂಡರು. ದಿನಾಂಕ ಜೂನ್ 30, 1992ರಲ್ಲಿ ಶ್ರೀ ಶಂಕರ ಪೂಜಾರಿಯವರು ವರ್ಗಾವಣೆಗೊಂಡು ಶ್ರೀ ಸೀತಾರಾಮ ಶೆಟ್ಟಿಯವರು ಸೇರ್ಪಡೆಗೊಂಡರು. ನನ್ನ ಹೆಸರು ಸೀತಾರಾಮ ಶೆಟ್ಟಿ. ನಾನು 1985ರಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಯಿತು. ಮೊದಲೇ ಅಪಾಯಿಂಟ್ಮೆಂಟ್ ಸಿರೂರಿಂದ ಒಳಗೆ 7 ಕಿಲೋಮೀಟ್ರ್ ಒಳಗೆ ತೂದಳ್ಳಿ ಅಂತ ಅಲ್ಲಿ ಶಾಲೆಯಲ್ಲಿದ್ದಿದೆ. ಅಲ್ಲಿ 7 ವರ್ಷ ಸರ್ವಿಸ್ ಮಾಡಿ ಪುನಃ ಇಲ್ಲಿ ಶಂಕರ ಮಾಸ್ಟರ್ ಮತ್ತು ನಾನು ಮ್ಯೂಚುವಲ್ ಟ್ರಾನ್ಸ್ಫರ್ ಮಾಡಿಕೊಂಡು ಸುಳಸೆಗೆ ಬಂದೆ. ಸುಳಸೆಯಲ್ಲಿ ಸುಮಾರು 10 ವರ್ಷ ಇದ್ದೆ ನಾನು. ಆಗ ವಸಂತ ಮಾಸ್ಟರ್ ಮತ್ತು ನಾನು ಇಬ್ಬರೇ ಸ್ಟಾಫ್, 1ರಿಂದ 4ನೇ ತರಗತಿವರೆಗೆ ಮಾತ್ರ ಇತ್ತು. ಅಲ್ಲಂತರ ಅಲ್ಲಿ ಹೇಗೆ ಒಂದೊಂದೇ ಕ್ಲಾಸ್ ಆಗ್ತಾ 7ನೇ ಕ್ಲಾಸ್ವರೆಗೆ ಆಯಿತು. ನಾವು 6ನೇ ಕ್ಲಾಸ್ ಆಗೋವರೆಗೆ ನಾವು ಇಬ್ಬರೇ ಶಿಕ್ಷಕರಿದ್ದೆ. ಅಲ್ಲಂತರ ಮಕ್ಕಳು ಜಾಸ್ತಿ ಇರೋದ್ರಿಂದ 6 ಜನ ಶಿಕ್ಷಕರಾಯ್ತು. ನಾನು ಆ ಶಾಲೆಗೆ ಹೋಗುವಾಗ ಸುಮಾರು ಒಂದು 60ರಿಂದ 70 ಮಕ್ಕಳಿದ್ದೆ. ಆ ಊರಿನವರು ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಶಾಲೆಯಲ್ಲಿ ಆಗ ಬೆಂಚ್ ಇರಲಿಲ್ಲ. ಆಗ ಸುಬ್ಬಸಿರಿಯನ್ರು SDMC ಅಧ್ಯಕ್ಷರಾಗಿದ್ದರು. ಅಲ್ಲೇ ಪಕ್ಕದಲ್ಲೇ ಇರುವ ಮರ ಎಲ್ಲ ಕಡಿದು ಬೆಂಚ್ ಎಲ್ಲ ಮಾಡಿಸಿಕೊಟ್ಟಿದ್ದಾರೆ. ಶಾಲೆಗೆ ಪಂಚಾಯತ್ ವತಿಯಿಂದ ಕಾಂಪೌಂಡ್ ಮಾಡಿಸಿಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಊರಿನವರೆಲ್ಲ ಬಹಳ ಸಪೋರ್ಟ್ ಮಾಡಿದರು. ಹಾಗೆ ಇಲ್ಲಿ ಒಂದು ವಿಷಯ ಅಂದರೆ ಲಂದಿ ಮಾಸ್ಟರ್, ಕುದುರಿನಲ್ಲಿರುವ ಲಂದಿ ಮಾಸ್ಟರ್ ಮತ್ತು ಅವ್ರ ಫ್ಯಾಮಿಲಿ, ಅವರು ನಮಗೆ ಭಾರೀ ಆತ್ಮೀಯರು. ಅವ್ರ ಬಳಿಯಿಂದ ಸುಮಾರು 18ರಿಂದ 20 ಮಕ್ಕಳು ನಮ್ಮ ಶಾಲೆಗೆ ಬರ್ತಿದ್ರು. ದಿವಸ ಮಕ್ಕಳು ದೋಣಿ ದಾಟಿಯೇ ಬರು. ಹಾಗೆ ಸ್ವಲ್ಪ ಸಮಯದ ನಂತರ ಅವ್ರ ಬಳಿಯಿಲ್ಲದೆ ಒಬ್ಬರು ಟೀಚರ್ ಸಹ ನಮ್ಮ ಶಾಲೆಗೆ ಅಪಾಯಿಂಟ್ಮೆಂಟ್ ಆದರು. ಅಂದರೆ ಲಲ್ದಿ ಮಾಸ್ಟರ್ ತಮ್ಮನ ಹೆಂಡತಿ ಶಾರದಾ ಟೀಚರ್. 1996ರಲ್ಲಿ ಸರ್ಕಾರವು ಇನ್ನೊಂದು ಕೊಠಡಿಯನ್ನು ಮಂಜೂರು ಮಾಡಿತು. ಈ ಕಟ್ಟಡಕ್ಕೆ ಕಡಿಮೆಯಾದ ಹಣವನ್ನು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಪಿ ಚಂದ್ರಶೆಟ್ಟಿಯವರು ನೀಡಿದರು. ಅಕ್ಟೋಬರ್ 28, 1996ರಲ್ಲಿ ಮತ್ತೊರ್ವ ಶಿಕ್ಷಕಿ ಶ್ರೀಮತಿ ಭಾಗೀರಥಿ ಅವರು ನೇಮಕಗೊಂಡರು. ಹೊಸ ಕಟ್ಟಡಕ್ಕೆ ಹೊಂದಿಕೊಂಡು ರಂಗಮಂದಿರದ ಕಟ್ಟುವುದಾಗಿ ನಿರ್ಣಯಿಸಲಾಯಿತು. ಇದಕ್ಕೆ ಸರ್ಕಾರ ನೀಡಿದ ಹಣ 25,000 ರೂಪಾಯಿಗಳು. ಉಳಿದ ಹಣವನ್ನು ಶ್ರೀ ರಾಮಚಂದ್ರನ್ ಇವರಿಂದ ಉದಾರ ಕೊಡುಗೆಯಾಗಿ ಪಡೆಯಲಾಯಿತು. 1997ರಲ್ಲಿ ಸರ್ಕಾರವು ಮತ್ತೊಂದು ಕಟ್ಟಡವನ್ನು ಮಂಜೂರು ಮಾಡಿತು. ಶಾಲೆಯ ಆಗಿನ ಹಳೆಯ ಕಟ್ಟಡ ಶಿಥಿಲಗೊಂಡಿತ್ತು. ಹಳೆ ಕಟ್ಟಡವನ್ನೇ ಕೆಡವಿ ಅದರ ಉತ್ತಮ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು 2 ಕೊಠಡಿಗಳನ್ನು ದೊಡ್ಡದಾದ ಒಂದು ಹಾಲನ್ನೇ ಕಟ್ಟುವಂತೆ ನಿರ್ಣಯಿಸಲಾಯಿತು. ಕಾಮಗಾರಿಯನ್ನು ಶ್ರೀ ಕೃಷ್ಣಕುಲಾಲರಿಗೆ ವಹಿಸಿಕೊಡಲಾಯಿತು. ಈ ಕಟ್ಟಡಕ್ಕೆ ಊರವರ ಸಹಾಯ, ವಿದ್ಯಾಭಿಮಾನಿಗಳು, ಸಹಕರಿಸಿದ ಹಳೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾಭಿಮಾನಿಗಳು ಶಾಲಾ ಮುಂದಿನ ಮೈದಾನವನ್ನು ಸಮತಟ್ಟಾಗಿ ಮಾಡಿಕೊಟ್ಟರು. 1997-98ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ 5ನೇ ತರಗತಿಯನ್ನು ಪ್ರಾರಂಭಿಸಲಾಯಿತು. ಶಾಲಾ ಮುಂದಿನ ಅವಶ್ಯವಾದ ಪೀಠೋಪಕರಣಗಳು ಊರವರ ನೆರವಿನಿಂದ ಪಡೆಯಲಾಯಿತು. ಜೂನ್ 30, 1998ರಲ್ಲಿ ಶ್ರೀಮತಿ ಭಾಗೀರಥಿಯವರು ವರ್ಗಾವಣೆಗೊಂಡು ಶ್ರೀಮತಿ ಗೀತಾ ಬಿ ಅವರು ಸೇರ್ಪಡೆಯಾದರು. ನನ್ನ ಹೆಸರು ಗೀತಾ ಬಿ ಅಂತ. ನಾನು ಕಟ್ವೆಲ್ತರ್ ಗ್ರಾಮದವಳು. ನನಗೆ 25/7/1994ರಲ್ಲಿ ನಾನು ಬಗ್ವಾಡಿ ಶಾಲೆಗೆ ಅಪಾಯಿಂಟ್ಮೆಂಟ್ ಆಗ್ತೇನೆ. ಅಲ್ಲಿ ಸುಮಾರು 4 ವರ್ಷಗಳ ಕಾಲ ಸೇವೆ ಮಾಡಿ ತದನಂತರ 1998ರಲ್ಲಿ ಸುಳ್ಸೆ ಶಾಲೆಗೆ ಸಹಶಿಕ್ಷಕಿಯಾಗಿ ಕರ್ತವ್ಯ ನಿಭಾಯಿಸಲಿಕ್ಕೆ ಬರ್ತೇನೆ. ನಾನು ಸುಳ್ಸೆ ಶಾಲೆಗೆ ಬಂದಂಥ ಸಂದರ್ಭದಲ್ಲಿ
ವಸಂತ ಹೆಗ್ಡೆಯವರು ನಮ್ಮ ಮುಖ್ಯೋಪಾಧ್ಯಾಯರಾಗಿದ್ದರು. ಹಾಗೆ ಅವ್ರ ಜೊತೆಯಲ್ಲಿ ಸೀತಾರಾಮ್ ಶೆಟ್ಟಿ ಸರ್ ಕೂಡ ಇದ್ದರು. ನಾನು ಹೋದ ನಂತರ ಶಾರದಾ ಟೀಚರ್ ಬರ್ತಾರೆ, ಹಾಗೆ ಜಶಿಂತಾ ಟೀಚರ್ ಬರ್ತಾರೆ. 99ರಲ್ಲಿ ಸುಜಾತ ಬನ್ವಾಳಿಕರ್ ಕೂಡ ಅಲ್ಲಿಗೆ ಜಾಯ್ನ್ ಆಗ್ತಾರೆ. ಸುಮಾರು 9 ವರ್ಷಗಳ ಕಾಲ ಸುಳ್ಸೆ ಶಾಲೆಯಲ್ಲಿ ನಾನು ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ನನಗೆ ಮುಖ್ಯೋಪಾಧ್ಯಾಯರಾಗಿ ವಸಂತ ಹೆಗ್ಡೆಯವರು ಆಗಿದ್ದರು, ಅದರ ನಂತರದಲ್ಲಿ ಸೀತಾರಾಮ್ ಶೆಟ್ಟಿ ಸರ್ ಇದ್ದರು, ನಂತರ ಶ್ರೀನಿವಾಸ್ ಸರ್ ಬಂದರು, ಹಾಗೆ ಮುಂದೆ ನಾಗರಾಜ್ ಉಳ್ಳೂರ್ ಅಂತ ಅವರು ನನ್ನ ಗುರುಗಳು ಹೌದು, ಹಾಗೆ ನನ್ನ ಸಹೋದ್ಯೋಗಿ ಕೂಡ ಹೌದು. ಅವರ ಒಂದು ಮುಖ್ಯ ಅಧ್ಯಾಪಕರ ಒಂದು ಕರ್ತವ್ಯದಲ್ಲಿ ನಾನು ಅವರ ಸಹಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೇನೆ ಅನ್ನುವಂಥ ಹೆಮ್ಮೆ ನನಗಿದೆ. ಹಾಗೆ ಅವರಿದ್ದಂಥ ಸಂದರ್ಭದಲ್ಲಿ ನಾವೊಂದು ವಾರ್ಷಿಕೋತ್ಸವವನ್ನು ಕೂಡ ಮಾಡಿದ್ದೇವೆ, ಬಹಳ ವಿಜೃಂಭಣೆಯಿಂದ ಮಾಡಿದ್ದೇವೆ. ಊರಿನವರ ಸಹಕಾರ ಇರ್ಬೋದು, ಹಳೆ ವಿದ್ಯಾರ್ಥಿಗಳಿರ್ಬೋದು, ಹಾಗೆ ನನ್ನ ವಿದ್ಯಾರ್ಥಿಗಳು, ನೂರಾರು ವಿದ್ಯಾರ್ಥಿಗಳು ನನಗಲ್ಲಿದ್ದಾರೆ. ನಾವು ಹೇಳೋದಾದರೆ ಇವತ್ತು ಇಂಜಿನಿಯರ್ಗಳಾಗಿ, ಉದ್ಯಮಿಗಳಾಗಿ ವಿದೇಶಗಳಲ್ಲಿ ಕೂಡ ಕೆಲಸ ಮಾಡುವಂತಹ ಸಂದೀಪ ಇರ್ಬೋದು, ಹಾಗೆಯೇ ಪ್ರದೀಪ ಇರ್ಬೋದು, ಅಶೋಕ ಇರ್ಬೋದು, ಅರುಣ ಇರ್ಬೋದು, ಮಂಜುನಾಥ್ ಇರ್ಬೋದು, ಇವರೆಲ್ಲರೂ ಕೂಡ, ಪ್ರತೀಕಾ, ಅಜಯ್, ಎಲ್ಲರೂ ಕೂಡ ಇವತ್ತೊಂದು ಉದ್ಯೋಗ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಅವ್ರಿಗೂ ಇದ್ದಾರೆ. ಅವರೆಲ್ಲರೂ ನನ್ನ ವಿದ್ಯಾರ್ಥಿಗಳನ್ನು ಹೇಳೋಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಸೆಪ್ಟೆಂಬರ್ 29, 1998 ಶ್ರೀಮತಿ ಶಾರದಾ ದೇವಾಡಿಗ ಅವರು ಸೇರ್ಪಡೆಗೊಂಡರು. ನನ್ನ ಹೆಸರು ಶಾರದಾ ದೇವಾಡಿಗ ಅಂತ. ನಾನು 27/7/1994 ನನಗೆ ಮೊದಲಿಗೆ ಶಿಕ್ಷಕಿಯಾಗಿ ಸೇವೆಗೆ ಸೇರ್ಪಡೆಗೊಂಡಿರುತ್ತೇನೆ. ಮೊದಲ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲ್ಕಟ್ಕೇರಿ. ಅಲ್ಲಿ 3 ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿ 29/9/1998 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಸೆ ಇಲ್ಲಿಗೆ ನಾನು ಸಹಾಯಕ ಶಿಕ್ಷಕಿಯಾಗಿ ಸೇವೆಗೆ ಸೇರಿದ್ದೇನೆ. ಆ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ 6ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು ಮಕ್ಕಳು. ಹಾಗೆಯೇ ಈ ಶಾಲೆಗೆ ಬಂದ ಮೇಲೆ ನನಗೆ ಅನೇಕ ರೀತಿಯ ಅನುಭವಗಳು ಆಗಿದೆ. ಇಲ್ಲಿಯ ಜನರು, ಹಾಗೆ STMCಯವರು, ಹಾಗೆ ಊರವರು ಎಲ್ಲರೂ ಕೂಡ ಉತ್ತಮವಾದಂಥ ಒಂದು ಸಹಕಾರವನ್ನು ನೀಡ್ತಾಯಿದ್ರು. ನಾನು ಸಾಮಾನ್ಯವಾಗಿ 22 ವರ್ಷಗಳವರೆಗೆ ಸುದೀರ್ಘವಾದ ಸೇವೆಯನ್ನು ಈ ಶಾಲೆಯಲ್ಲಿ ಸಲ್ಲಿಸಿದ್ದೇನೆ. ಇಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ನಡೆದಿದೆ. ಹಾಗೆಯೇ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ಊರವರು, ಹಾಗೆಯೇ STMCಯವರು, ಹಳೆ ವಿದ್ಯಾರ್ಥಿಗಳು, ಪೋಷಕರು, ಉತ್ತಮವಾದಂಥ ಒಂದು ಸಂಬಂಧ ನಮ್ಮಲ್ಲಿ ಇತ್ತು. ಹಾಗೆಯೇ ಕಾರ್ಯಕ್ರಮಗಳು ಕೂಡ ಬಹಳ ವಿಜೃಂಭಣೆಯಿಂದ ನಾವು ನಡೆಸ್ತಾ ಇದ್ದೇವೆ. ಹಾಗೆಯೇ ಇಲ್ಲಿ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಾನು ಪ್ರಭಾರ ಶಿಕ್ಷಕಿಯಾಗಿದ್ದಾಗ ನೆರವೇರಿಸಿದ್ದೇನೆ. ಏನಲ್ಲ ಅಂತ ಹೇಳಿದರೆ, ಅಗತ್ಯವಾಗಿ ಮಕ್ಕಳಿಗೆ ಬೇಕಾದಂಥ ಕಲಿಕೆಗೆ ಪೂರಕವಾದಂಥ ಕಂಪ್ಯೂಟರ್ ವ್ಯವಸ್ಥೆಯನ್ನು ದಾನಿಗಳ ಸಹಾಯದಿಂದ ಮಾಡಿರುತ್ತೇನೆ. ಹಾಗೆಯೇ ಶಾಲೆಯ ಸುತ್ತಲಿನ ಕಂಪೌಂಡನ್ನು ಜನಪ್ರತಿನಿಧಿಗಳು ಹಾಗೂ ದಾನಿಗಳ ಸಹಕಾರದಿಂದ ಮಾಡಿರುತ್ತೇನೆ. ಹಾಗೆಯೇ 1998/99 6ನೇ ತರಗತಿ ಪ್ರಾರಂಭವಾಯಿತು. 1999/2000 7ನೇ ತರಗತಿ ಪ್ರಾರಂಭವಾಯಿತು. ಇದಾದ ಸ್ವಲ್ಪ ಸಮಯದಲ್ಲಿ 1999/2000 ಶ್ರೀ ವಸಂತ ಶೆಟ್ಟಿಯವರು ವರ್ಗಾವಣೆಗೊಂಡು ಸುಜಾತಾ ಬಾನವಳಿಕರ್ ಸೇರ್ಪಡೆಗೊಂಡರು. 6ನೇ ಡಿಸೆಂಬರ್ 1999 ಜಸಿಂತಾ ಜೋಸೆಫ್ ಸೇರ್ಪಡೆಗೊಂಡರು. ನಾನು ಜಸಿಂತಾ ಜೋಸೆಫ್, ಸಹ ಶಿಕ್ಷಕಿ. ನಾನು ಇಲ್ಲಿಗೆ ಬಂದು 23 ವರ್ಷಗಳಾಗಿವೆ. ಈ ನಮ್ಮ ಶಾಲೆಯಲ್ಲಿ ಸುವರ್ಣೋತ್ಸವ ಆಚರಣೆ ಆಗುವುದು ನನಗೆ ಅಭಿಮಾನ ಮತ್ತು ಆನಂದ. ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಶುಭವನ್ನು ಹಾರೈಸುತ್ತಿದ್ದೇನೆ. ಆಗ ಸೀತಾರಾಮ್ ಶೆಟ್ಟಿಯವರು ಹಿರಿಯ ಅಧ್ಯಾಪಕರಾಗಿದ್ದರು. ಡಿಸೆಂಬರ್ 31, 1999 ಶ್ರೀ ಕೆ ಕುಮ್ನಿ ಅಹಮದ್ ಸೇರ್ಪಡೆಗೊಂಡರು. ಜನವರಿ 6, 2000 ಚಿತ್ತೇರಿ ಶಾಲೆಗೆ ಅವರು ಪ್ರತಿನಿಯುಕ್ತಿಗೊಂಡರು. ನಂತರ ಏಪ್ರಿಲ್ 10, 2000 ಮರಳಿ ಇದೇ ಶಾಲೆಗೆ ಬಂದು ಸೇವೆ ಆರಂಭಿಸಿದರು. 2000-2001 ಶಾಲೆಗೆ ಒಂದು ಶೌಚಾಲಯವನ್ನು ಪಂಚಾಯತ್ ವತಿಯಿಂದ 5,000 ರೂಪಾಯಿಗಳು, SDMCಯಿಂದ 3,000 ರೂಪಾಯಿಗಳು ಖರ್ಚು ಮಾಡಿ ನಿರ್ಮಿಸಲಾಯಿತು. 2002 ಸರ್ವ ಶಿಕ್ಷಣ ಅಭಿಯಾನ ಯೋಜನೆ ಅಡಿಯಲ್ಲಿ 25,000 ರೂಪಾಯಿಗಳ ವೆಚ್ಚದಲ್ಲಿ ಒಂದು ಶೌಚಾಲಯ, 10,000 ರೂಪಾಯಿಗಳ ವೆಚ್ಚದಲ್ಲಿ ಕುಡಿಯುವ ನೀರು ಶಾಲೆಗೆ ದೊರೆತಂತಾಯಿತು. ಜೂನ್ 23, 2003 ಸೀತಾರಾಮ್ ಶೆಟ್ಟಿಯವರು ವರ್ಗಾವಣೆಗೊಂಡು ಶ್ರೀನಿವಾಸ ಹೋಬಳಿದಾರ ಸೇರ್ಪಡೆಗೊಂಡರು. ತುಳಸಿ ಶಾಲೆಗೆ 21/6/2003 ಬಂದೆ. ಆವಾಗ ನಮ್ಮ ಆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಕುಂಜೆ ಅಹಮದ್ ಅವರು ಇದ್ರು. ಆವಾಗ ಗೀತಾ ಟೀಚರು, ಶಾರದಾ,
ಜಸಿಂತಾ ಮತ್ತು ಸುಜಾತ ಟೀಚರ್ ಇದ್ರು. ಅವಾಗ ಒಂದರಿಂದ ಏಳರವರೆಗೆ ಆ ಶಾಲೆಯಲ್ಲಿ ಅವಾಗ ಕ್ಲಾಸ್ ಇತ್ತು. ಸುಮಾರು 130-140 ಮಕ್ಕಳು ಒಂದರಿಂದ 7ನೇ ತರಗತಿವರೆಗೆ ಇದ್ರು. ಆದರೆ ಹಾಗಾಗಿ ನೀರು ಒಂದು ಕಡೆ ನೀರಿಗಾಗೂ ನಾವು ಬೇರೆ ಕಡೆಯಿಂದ ತರಬೇಕಾಗಿತ್ತು. ನಲ್ಲಿ ನೀರು ನಲ್ಲಿ ಇದ್ದರೂ ನೀರು ಸರಿಯಾಗಿ ಬರ್ತಾ ಇರಲಿಲ್ಲ. ಆವಾಗ ನಾವು ಮನೆಗೆ ನೀರನ್ನು ತರಬೇಕಾಯ್ತು. ಆಮೇಲೆ ಕುಂಜಿ ಅಹಮದ್ರ ನಾನು ಹೋಗಿ 1.5 ವರ್ಷ ಆಗೋದ್ರೊಳಗೆ ಕುಂಜಿ ಅಹಮದ್ರ ವಯೋನಿವೃತ್ತಿ ಹೊಂದೋದ್ರೆ ಆಮೇಲೆ ಪ್ರಭಾರ ಮುಖ್ಯೋಪಾಧ್ಯಾಯ ನಾನೇ ಆಗಿದೆ. ಆವಾಗ 2004-05 ನಾಟಕ ಶಾಲೆಗೊಂದು ನಾಟಕ ಮಾಡುವಂದ್ರೆ ಅದಾಗಲೇ ಶಾಲೆ ಪ್ರಾರಂಭವಾಗಿ ಸುಮಾರು 33-34 ವರ್ಷ ಆಗಿತ್ತು. ಆವಾಗ ನಾಟಕ ಮಾಡುವ ಅಂದ್ರೆ ಆವಾಗ ನಾವು ಆಗಿನ ನಮ್ಮ MLA ಆದಂಥ ಗೋಪಾಲ ಪೂಜಾರಿ ಅವ್ರ ಹತ್ರ ಹೋಗಿ ಕೇಳಿದಾಗ ಅವರು ನಮಗೆ ತುಂಬ ಹೃದಯದಿಂದ ಎಲ್ಲ ಸಹಾಯ ಮಾಡೋದಾಗಿ ಹೇಳಿದಾಗ ನಮಗೆ ಭಾರಿ ಖುಷಿ ಆಯಿತು. ಆವಾಗ ಚಂದ್ರನಾಯಕರು ನಮಗೆ ಎಲ್ಲ ನಮ್ಮ ಬೆನ್ನಿಗೆ ನಿಂತು ಒಳ್ಳೆಯ ಸಹಕಾರ ಕೊಟ್ಟರು. ಆದ್ದರಿಂದ ಗೋಪಾಲ ಪೂಜಾರರು ನಮಗೆ ಅಭ್ಯಾಸವನ್ನು ನೋಡಿ ನೀಡಿದರು. ಹಾಗೆ ಊರಿನ ಜನ ಎಲ್ಲರೂ ನಮಗೆ ತುಂಬ ಸಹಕಾರ ಕೊಟ್ಟರು. ಸರ್ ನೀವೇನು ಹೆದರಬೇಡಿ, ನಾವು ಇದ್ದು ಅಂತ ಹೇಳಿದ್ರು. ಯಾಕಂದ್ರೆ ನಾನು ತುಂಬ ಹೆದರ್ಕೊಂಡಿದ್ದೆ, 4 ಜನ ಲೇಡೀಸು, ನಾವು ಒಬ್ಬರೇ ಜೆಂಟ್ಸ್, ಏನು ಮಾಡೋದಪ್ಪ ಅಂತ ಹೇಳ್ಕೊಂಡು ನಂಗೆ ಹೆದರಿಕೆ ಇತ್ತು. ಆವಾಗ ಊರಿನಲ್ಲೇ ಸುಬ್ಬಶ್ರೀಯನ್ನು, ಸೀನಾ ಮಗುವೀರ್, ಸುಬ್ಬಶ್ರೀಯನ್ನು ಮತ್ತು ನಂದಿ ದೇವಡಿಗರು ಆಮೇಲೆ ಕರಣಿಕರು ಇವ್ರನ್ನೆಲ್ಲ ವಿಚಾರಿಸಿದಾಗ ಎಲ್ಲರೂ ಸಹಕಾರ ಕೊಡುವ ಸರ, ಶಾಲೆಗೆ ಪ್ರಥಮವಾಗಿ ನಾಟಕ ಮಾಡುವುದು, ಆದ್ದರಿಂದ ಮಾಡಿ ನಿಮ್ಮ ಪಿರಡಲ್ಲಿ ಒಂದು ಆಗಿ ಹೋಗಲಿ ಅಂತ ಹೇಳಿದ್ರು. ಆಮೇಲೆ ನಮ್ಮ ಸ್ಟಾಫ್ ಅವ್ರ ಹತ್ರ ಎಲ್ಲ ಕೇಳಿದಾಗ ಆಯ್ತು ಸರ್ ಮಾಡುವ ಅಂತ ಹೇಳ್ಕೊಂಡು ಎಲ್ಲ ಇದ್ರು. ಅದರಲ್ಲೇ ನಮ್ಮ ಗೀತಾ ಟೀಚರು, ಶಾರದಾ ಟೀಚರು ಇವರು ಸಹ ಎಲ್ಲ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ಆ ಊರಿನಲ್ಲೇ ಒಂದು ವಿಶೇಷ ಅಂದರೆ ಆ ಊರಿನ ಯುವಕ ಯುವತಿಯರು ನಮಗೆ ತುಂಬ ಹಗಲು ರಾತ್ರಿ ಕೆಲಸ ಮಾಡಿಕೊಟ್ಟು ನಾಟಕ ಆಗೋಕೆ ಅದಕ್ಕೆ ಒಳ್ಳೆಯ ಹೆಸರು ಬರುವುದೆಲ್ಲ ಆ ಮಕ್ಕಳಿಗೆ. ಯಾಕಂದರೆ ನೀರಿಲ್ಲ, ನೀರು ಹೊತ್ತರು. ಆಮೇಲೆ ಮಕ್ಕಳ ಇದೆಲ್ಲ ಗ್ರೌಂಡೆಲ್ಲ ಎಂಥ ಹಾಳಾಗೋಯ್ತು, ಎಂಥ ಮಾಡೋದು, ಮಣ್ಣು ಧೂಳಲ್ಲ ಅಂದೆ. ಸರ್ ನೀವೇನು ಹೆದರಿಬೇಡಿ, ನಾವೆಲ್ಲ ಸ್ವಚ್ಛ ಮಾಡ್ತೋ, ನೀವು ಹೆದರಿಬೇಡಿ ಸರ್ ಅಂದೇಳಿ. ಆದರೂ ಅವ್ರ ಮನೇಲಿ ಅವ್ರು ಒಂದ್ಬಿಟ್ಟು ಸಗಣಿ ಹೊತ್ತಿರೋ ಇಲ್ಲೋ ಎಲ್ಲ ಏನಿಲ್ಲ, ಬುಟ್ಟಿ ಬುಟ್ಟಿ ಸಗಣಿ ನೀರು ಎಲ್ಲ ಹೊತ್ತಕ್ಕೆ ಬಂದು ಗ್ರೌಂಡ್ ಅನ್ನೋದು ಚಂದ ಕಾಣಿಸಿಕೊಟ್ರು. ಎಲ್ಲರಿಗೂ ಆಶ್ಚರ್ಯ ಆಯ್ತು, ಎಂಥ ಚಂದ ಗ್ರೌಂಡಪ್ಪ ಇದು. ಯಾಕಂದ್ರೆ ನೀರು ಇಲ್ದಿದ್ದ ಶಾಲೆ ಆ ಹಂಗಿರುವತ್ತಿಗೆ ಎಲ್ಲ ನೀರೆಲ್ಲ ಹಾಕಿ ಇಡೀ ಗ್ರೌಂಡಿಗೂ ಸುಮಾರು ಒಂದು 100 ಫೀಟ್ ಮತ್ತು 50 ಫೀಟ್, 100x50 ಅಷ್ಟು ಅಗಲಕ್ಕೆ ಎಲ್ಲ ಸಗಣಿ ಹಾಕಿ ಚಂದ ಮಾಡಿಕೊಟ್ರು. ಆದ್ದರಿಂದ ಆ ಮಕ್ಕಳಿಗೆ ಇವತ್ತಿಗೂ ದೇವರು ಒಳ್ಳೇದು ಮಾಡಲಿ, ಅವರು ಸುಖವಾಗಿರಲಿ ಅಂದೇಳಿ ನಾನು ತುಂಬ ಹೃದಯದಿಂದ ಅವರಿಗೆ ಹಾರೈಸ್ತಾ ಇದ್ದೆ. 2003 ಮಧ್ಯಾಹ್ನ ಬಿಸಿಯೂಟ ಪ್ರಾರಂಭವಾಯಿತು. ಗ್ರಾಮ ಪಂಚಾಯತ್ ವತಿಯಿಂದ ಅಡುಗೆ ಕಣೆ ನಿರ್ಮಿಸಲಾಯಿತು. 2003-04 ಶಾಲೆಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಯಿತು. ಸರ್ಕಾರದ 5,000 ರೂಪಾಯಿ ಮತ್ತು ಸಾರ್ವಜನಿಕರ ಉದಾರ ದೇಣಿಗೆಯಿಂದ ಶಾಲೆಗೆ ವಿದ್ಯುತ್ ಸಂಪರ್ಕ ಪಡೆಯಲಾಯಿತು. ಜನವರಿ 12, 2005 ಬುಧವಾರ ಪ್ರಥಮ ವಾರ್ಷಿಕೋತ್ಸವವನ್ನು SDMC ಅಧ್ಯಕ್ಷರಾದ ಬಸವರಾಜ್, ಸರ್ವ ಸದಸ್ಯರು, ಊರ ವಿದ್ಯಾಭಿಮಾನಿಗಳು ಹಾಗೂ ಹಿರಿಯ ಅಧ್ಯಾಪಕರಾದ ಶ್ರೀನಿವಾಸ ಹೋಬಳಿದಾರ ಹಾಗೂ ಶಿಕ್ಷಕ ವೃಂದದವರು ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಯಶಸ್ವಿಯಾಗಿ ನಡೆಸಲಾಯಿತು. ಶ್ರೀನಿವಾಸ ಹೋಬಳಿದಾರ ಜನವರಿ 10, 2006 ವರ್ಗಾವಣೆಗೊಂಡು ಶ್ರೀ ನಾಗರಾಜ್ ಉಳ್ಳೂರು ಇವರು ಪದೋನ್ನತಿ ಮುಖ್ಯೋಪಾಧ್ಯಾಯರಾಗಿ ಸೇವೆಗೆ ಸೇರ್ಪಡೆಗೊಂಡರು. ಇವರ ಕಾಲದಲ್ಲಿ ತೆರೆದ ಬಾವಿ ಜಿಲ್ಲಾ ಪಂಚಾಯತ್ ಅನುದಾನದಿಂದ ಮಾಡಿಸಿದರು. ಶಾಲಾ SDMC ಹಾಗೂ ಊರಿನ ದಾನಿಗಳಾದ ಶ್ರೀ ಗೋಪಾಲ್ ಎಸ್ ಪುತ್ರನ್ ಮತ್ತು ದಾನಿಗಳ ಸಹಕಾರದಿಂದ ಸುಮಾರು 2,10,000 ವೆಚ್ಚದಲ್ಲಿ ಒಂದು ಕೊಠಡಿಯನ್ನು ನಿರ್ಮಿಸಲಾಯಿತು. ಮೈಸೂರು, ಬೇಲೂರು, ಹಳೆಬೀಡು ಮುಂತಾದ ಪ್ರವಾಸಿ ಕೇಂದ್ರಗಳಿಗೆ ಕರೆದುಕೊಂಡು ಹೋದರು. ಜನವರಿ 26, 2007 ಶುಕ್ರವಾರ ದ್ವಿತೀಯ ವಾರ್ಷಿಕೋತ್ಸವದ ಸಮಾರಂಭವನ್ನು SDMC ಅಧ್ಯಕ್ಷರಾದ ಮಂಜುಕೆ, ಸರ್ವ ಸದಸ್ಯರು, ಮುಖ್ಯೋಪಾಧ್ಯಾಯರಾದ ನಾಗರಾಜ್ ಉಳ್ಳೂರು ಹಾಗೂ ಅಧ್ಯಾಪಕ ವೃಂದ, ಹಳೆ ವಿದ್ಯಾರ್ಥಿಗಳು ಊರಿನ ನೆರವಿನಿಂದ ವಿಜೃಂಭಣೆಯಿಂದ ನೆರವೇರಿಸಿದರು. ನವೆಂಬರ್ 29, 2007 ಬುಧವಾರ ತೃತೀಯ ವಾರ್ಷಿಕ ಸಮಾರಂಭ ಮಾಡುವುದರ ಮೂಲಕ ಒಂದೇ ವರ್ಷದಲ್ಲಿ 2 ವಾರ್ಷಿಕೋತ್ಸವವನ್ನು ನಡೆಸಿ ವಿಜಯ ಬೇರಿ ಬಾರಿಸುವುದರ ಮೂಲಕ ತಮ್ಮನ್ನು ತೊಡಗಿಸಿಕೊಂಡರು. ನವೆಂಬರ್ 30, 2007 ಮುಖ್ಯ ಶಿಕ್ಷಕರಾದ ನಾಗರಾಜ್ ಉಳ್ಳೂರು ವಯೋನಿವೃತ್ತಿ ಹೊಂದಿದರು. ಜನವರಿ 9, 2008 ಶ್ರೀ ಮೋಹನ ಮೇಲಾಡಿ ಇವರು ಪದೋನ್ನತಿ ಮುಖ್ಯೋಪಾಧ್ಯಾಯರಾಗಿ ಸೇರ್ಪಡೆಗೊಂಡರು. ಇವರು SSA ಅನುದಾನದಿಂದ ಅಂಗವಿಕಲ ಮಕ್ಕಳಿಗೆ ರ್ಯಾಂಪ್ಸ್, ಅಕ್ಷರದಾಸೋಹ ಅನುದಾನದಿಂದ ಅಡುಗೆ ಕೋಣೆಯನ್ನು ನಿರ್ಮಿಸಲಾಗಿದೆ. ನಾನು ಉಪ್ಪಿನಗುದು ಶಾಲೆಯಲ್ಲಿ ಇಂದು ಪ್ರಮೋಷನ್ ಆಗಿ ತುಳಸಿ ಶಾಲೆಗೆ ಹೋಗಿದ್ದೆ. 2008 ತುಳಸಿ ಶಾಲೆಗೆ ಜಾಯ್ನ್ ಆದ್ದು. ಅಲ್ಲಿಂದ 2012 ಮಾರ್ಚ್-ಏಪ್ರಿಲ್ವರೆಗೆ ನಾನು ತುಳಸಿ ಶಾಲೆಯಲ್ಲಿ ಹೆಡ್ ಮಾಸ್ಟರಾಗಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಜನರು ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ಅಲ್ಲಿ SDMC ಮತ್ತು ಊರಿನವರು ಮತ್ತು ಸಂಘ ಸಂಸ್ಥೆಗಳು, ಹಳೆ ವಿದ್ಯಾರ್ಥಿಗಳು ಎಲ್ಲ ತುಂಬ, ನಾವು ಯಾವುದೇ ಕಾರ್ಯಕ್ರಮ ಮಾಡಲಿ ಆ ಕಾರ್ಯಕ್ರಮಕ್ಕೆ ಅವರೇ ಜವಾಬ್ದಾರಿ ವಹಿಸ್ಕೊಂಡು ನಮಗೆ ಹೆಚ್ಚಿನ ಜವಾಬ್ದಾರಿ ಕೊಡದೆ ಅವರೇ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರ್ತಾಯಿದ್ರು. ಅದೇ ರೀತಿ ನಾನು ಇರುವಾಗ
ಪ್ರತಿ ವರ್ಷವೂ ಒಂದು ವರ್ಷ ಟ್ರಿಪ್ಪಿಗೆ ಹೋಗುವಂಥದ್ದು, ಟೂರಿಗೆ ಮಕ್ಕಳನ್ನು ಕರ್ಕೊಂಡು, ಅಥವಾ ಒಂದು ವರ್ಷ ಡ್ರಾಮಾ ನಾಟಕ ಮಾಡುವಂಥದ್ದು ಮಾಡ್ತಾಯಿದ್ದೆ ಅಲ್ಲಿ. ಆ ನಾಟಕ ಮಾಡುವಾಗಲೇ ಇಡೀ ಊರಿನವರು ಸಹ ಹೆಚ್ಚಿನ ಒಂದು ನಮಗೆ ಸಹಾಯವನ್ನು ಮಾಡ್ತಾಯಿದ್ರು. ಇನ್ನು ಮತ್ತು ನಾನು ಹೋದ ನಂತರ ಮಕ್ಕಳಿಗೆ ಸಮವಸ್ತ್ರ ಕೊಡಬೇಕು ಅಂತ ಹೇಳ್ಕೊಂಡು, ಅದು ಗೋಪಾಲ್ ಪುತ್ರನು ಅಂತ ಅದೇ ಊರಿನವರು ಇದ್ದಾರೆ, ಅವರು ಬೊಂಬೈಯಲ್ಲಿದ್ದರು, ಅವ್ರ ಹತ್ರ ಕೇಳಿಕೊಂಡಾಗ ಅವರು ಆಯಿತು ಎಲ್ಲ ಮಕ್ಕಳಿಗೂ ಚಡ್ಡಿ ಅಂಗಿ ಟೈ ಬೂಟ್ಸು ಎಲ್ಲ ಕೊಡುವ ಅಂತ ಒಪ್ಪಿದರು. ಅದೇ ರೀತಿ ನಾನು ಹೋದ ವರ್ಷದಿಂದ ಸ್ಟಾರ್ಟ್ ಆಯಿತು ಕೊಡಲಿಕ್ಕೆ. ಅದೇ ನಾನು ಬರುವವರೆಗೂ ಅವ್ರು ಕೊಡ್ತಾಯಿದ್ರು, ಇನ್ನೂ ಸಹ ಅವರು ಅದನ್ನೇ ಮುಂದುವರ್ಸ್ಕೊಂಡು ಕೊಡ್ತಾ ಬರ್ತಾಯಿದ್ರು. 2009-10 ಸಾಲಿನಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಅನುದಾನದಿಂದ 25,000 ರೂಪಾಯಿಗಳ ವೆಚ್ಚದಲ್ಲಿ ಹೆಣ್ಣು ಮಕ್ಕಳ ಶೌಚಾಲಯವನ್ನು ನಿರ್ಮಿಸಲಾಯಿತು. May 15, 2011 ಕುಮಾರಿ ಚಂದ್ರವತಿ ಅವರು ಸೇರ್ಪಡೆಗೊಂಡರು. December 28, 2011 ಬುಧವಾರ ಚತುರ್ಥ ವಾರ್ಷಿಕೋತ್ಸವವನ್ನು ಮುಖ್ಯೋಪಾಧ್ಯಾಯರಾದ ಮೋಹನ್ ಮೇಲಾಡಿ ಹಾಗೂ ಅಧ್ಯಾಪಕ ವೃಂದದವರು, SDMC ಅಧ್ಯಕ್ಷರಾದ ಮಂಜುಕೆ, ಸರ್ವ ಸದಸ್ಯರು ಮತ್ತು ಹಳೆ ವಿದ್ಯಾರ್ಥಿಗಳು ಊರ ವಿದ್ಯಾಭಿಮಾನಿಗಳ ಸಹಕಾರದಿಂದ ನಡೆಸಿಕೊಟ್ಟರು. December 20, 2013 5ನೇ ವಾರ್ಷಿಕೋತ್ಸವವನ್ನು ನೆರವೇರಿಸಿದರು. June 25, 2014 ಮುಖ್ಯ ಶಿಕ್ಷಕರಾಗಿ ಶ್ರೀ ಗೋಪಾಲ ಕೃಷ್ಣ ಶೆಟ್ಟಿ ಅಧಿಕಾರವನ್ನು ವಹಿಸಿಕೊಂಡರು. August 6, 2016 ಶ್ರೀಮತಿ ಗಿರಿಜಾ ಇವರು ಸೇರ್ಪಡೆಗೊಂಡಿದ್ದರು. ನನ್ನ ಹೆಸರು ಗಿರಿಜಾ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳೂರು ಸೆಕೆಂಡ್ ಇಲ್ಲಿ 17-1, 1996 ಸೇವೆಗೆ ಸೇರಿರುತ್ತೇನೆ. ಅಲ್ಲಿ ಸುಮಾರು 3.5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಲ್ಲಿಗೆ ಕೊಡಪಾಡಿ ಇಲ್ಲಿಗೆ ವರ್ಗಾವಣೆಗೊಂಡು ಅಲ್ಲಿ ಸುಮಾರು 17 ವರ್ಷಗಳ ಸೇವೆಯನ್ನು ಸಲ್ಲಿಸಿ ದಿನಾಂಕ 6-8-2016 ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳಸೆ ಇಲ್ಲಿಗೆ ವರ್ಗಾವಣೆಗೊಂಡು ಬಂದಿರುತ್ತೇನೆ. ನನ್ನ ಈ ಒಂದು 25 ವರ್ಷಗಳ ಈ ಒಂದು ಸೇವೆಯಲ್ಲಿ ಈ ಶಾಲೆಯಲ್ಲಿ ನಾವೊಂದು ಮನೆಯ ವಾತಾವರಣವನ್ನು ಕಂಡುಕೊಂಡಿದ್ದೇನೆ. ಈ ಶಾಲೆ ಈ ಊರಿನ ವಿದ್ಯಾಭಿಮಾನಿಗಳು ಹಾಗೂ ಇಲ್ಲಿಯ ಶಿಕ್ಷಕರು ಹಾಗೂ ಊರಿನ ಎಲ್ಲ ಮಹನೀಯರು ಬಹಳಷ್ಟು ಶಾಲೆಗಾಗಿ ಅವರ ಸೇವೆಯನ್ನು ನೀಡ್ತಾ ಇದ್ದು ಸುವರ್ಣ ಮಹೋತ್ಸವದ ಕಾರ್ಯಕ್ರಮವು ಯಶಸ್ಸನ್ನು ಕಾಣಲಿ. ಈ ಒಂದು ಶಾಲೆಗೆ ನಾನು ವೈಯಕ್ತಿಕವಾಗಿ ನನ್ನ ಶುಭಾಶಯವನ್ನು ಕೋರುತ್ತೇನೆ. ಶಾಲೆಗೆ ಬೇಕಾದ ಗೇಟನ್ನು ದಾನಿಗಳಾದ ಪಡುಕುದ್ರು ಕುಟುಂಬದವರು ತಮ್ಮ ತಾಯಿ ಅಕ್ಕಮ್ಮ ಎನ್ ದೇವಳಿಗೆ ಇವರ ಸ್ಮರಣಾರ್ಥವಾಗಿ ನೀಡಿರುತ್ತಾರೆ. November 25, 2021 SDMC ಅಧ್ಯಕ್ಷರಾಗಿ ಮುಕಾಂಬು ಇವರು ಆಯ್ಕೆಯಾಗಿರುತ್ತಾರೆ. ನಮಸ್ತೆ, ನನ್ನ ಹೆಸರು ಮುಕಾಂಬು. ನಾನು 2021 ಸಾಲಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸುಳ್ಸೆ ಇದರ SDMC ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುತ್ತೇನೆ. ಈ ಶಾಲೆಯು ಇಂದು 50ನೇ ವರ್ಷವನ್ನು ಪೂರೈಸಿದ್ದು ಈ ಶಾಲೆಯ 50ನೇ ವರ್ಷದ ಸುವರ್ಣ ಸಂಭ್ರಮಕ್ಕೆ SDMC ಸದಸ್ಯರ ವತಿಯಿಂದ SDMC ಅಧ್ಯಕ್ಷರಾಗಿ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಶುಭ ಹಾರೈಸುತ್ತಿದ್ದೇನೆ. ಕಟ್ಬೆಲ್ತೂರು ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ಎಸ್ ಪುತ್ರನ್ ಇವರು 66 ವಿದ್ಯಾರ್ಥಿಗಳಿಗೆ ಉಚಿತ ಬೆಲ್ಟ್ ನೀಡಿದರು. ನಮಸ್ತೆ, ನಾನು ನಾಗರಾಜ್ ಪುತ್ರನ್, ಕಟ್ಬೆಲ್ತೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಾಗೆ ನಮ್ಮ ಶಾಲೆಯ ಸುವರ್ಣ ಮಹೋತ್ಸವದ ಅಧ್ಯಕ್ಷತೆಯನ್ನು ಕೂಡ ಈ ನಮ್ಮ ಊರಿನ ಗ್ರಾಮಸ್ಥರು ನನಗೆ ವಹಿಸಿದ್ದಾರೆ. ಹಾಗೆ ಈ ಶಾಲೆಯಲ್ಲಿ ನಾನು ಓದಿದ ಶಾಲೆ, ನಾನು ಆಡಿದ ಶಾಲೆ, ಹಾಗೆ ಈ ಶಾಲೆಯಲ್ಲಿ ಪ್ರಥಮವಾಗಿ 1-4 ತನಕ ಕಿರಿಯ ಪ್ರಾಥಮಿಕ ಶಾಲೆಯಾಗಿತ್ತು. ಈ ಸೂರಿನಡಿ ಹಲವಾರು ವಿದ್ಯಾರ್ಥಿಗಳು, ಮೇಧಾವಿಗಳು ತಮ್ಮ ಬಾಳನ್ನು ರೂಪಿಸಿಕೊಂಡಿದ್ದಾರೆ. ಹಾಗೆ ಈಗ ಇದು ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಮಾರ್ಪಟ್ಟು ಕೆಲವು ವರ್ಷಗಳಿಂದ ಅನೇಕ ಮೇಧಾವಿಗಳನ್ನು ಹುಟ್ಟುಹಾಕಿದೆ. 2 ದಿನಗಳ ಸುವರ್ಣ ಮಹೋತ್ಸವಕ್ಕೆ ಹಾರ್ದಿಕವಾಗಿ ಮನದಾಳದ ಶುಭಾಶಯಗಳನ್ನು ಕೋರ್ತೇನೆ. ನಾನು ನಂದಿದೇವಳಿಗ ಜನತಾ ಪ್ರೌಢಶಾಲೆ ಹೆಮ್ಮಾಡಿಯಲ್ಲಿ ಸಹ ಶಿಕ್ಷಕನಾಗಿ ಮುಖ್ಯೋಪಾಧ್ಯಾಯರಾಗಿ 35.5 ವರ್ಷಗಳ ಕಾಲ ದುಡಿದಿದ್ದೆ. ಸುಳಸೆ ಶಾಲೆ ಅನ್ನೋದು ಈ ಗ್ರಾಮೀಣ ಭಾಗದ ಒಂದು ಅತ್ಯುತ್ತಮ ಶಾಲೆಯಾಗಿ ಮೂಡಿಬಂದಿದೆ. ಇದು ನಮ್ಮ ಹೆಮ್ಮಾಡಿ ಹೈಸ್ಕೂಲಿಗೆ ಫೀಡಿಂಗ್ ಸ್ಕೂಲ್ ಕೂಡ ಆಗಿತ್ತು. ಈಗ ಈ ವರ್ಷ ನಮ್ಮ ಸುಳಸೆ ಶಾಲೆ ಅನ್ನೋದು 50 ವರ್ಷ ಪೂರೈಸಿ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಿದೆ. ಈ ಸುವರ್ಣ ಮಹೋತ್ಸವ ಅನ್ನೋದು ಯಶಸ್ವಿ ಆಗಲಿ ಅಂತ ನಾನು ಕೇಳಿಕೊಳ್ತೇನೆ.
ನನ್ನ ಹೆಸರು ಮಂಜು ಕೆ ದೇವಾಡಿಗ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿರುತ್ತೇನೆ ನಾನು ಈ ಶಾಲೆಯಲ್ಲಿ 1ರಿಂದ 3ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿರುತ್ತೇನೆ ಶಾಲಾ ಜೀವನದ ಒಂದು ಅವಧಿಯಲ್ಲಿ ಈ ಒಂದು ಶಾಲೆಯ ಬಗ್ಗೆ ತುಂಬ ಅಭಿಮಾನವನ್ನು ಹೊಂದಿದ್ದೇನೆ ಕಾಲೇಜು ದಿನಗಳಲ್ಲಿ ಕೂಡ ನಾವು ಈ ಒಂದು ಶಾಲೆಯಲ್ಲಿ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದೇವೆ ನಂತರದಲ್ಲಿ 2003 ರಲ್ಲಿ ನಾನು ಈ ಒಂದು ಶಾಲೆಯ ಎಸ್ಟಿಎಂಸಿಯ ಅಧ್ಯಕ್ಷನಾಗಿ 2013 ರವರೆಗೆ ಸುದೀರ್ಘವಾಗಿ ಸೇವೆಯನ್ನು ಸಲ್ಲಿಸಿರುತ್ತೇನೆ ಈ ಒಂದು ಅವಧಿಯಲ್ಲಿ ನಾನು ಶಾಲೆಯ ಅಭಿವೃದ್ಧಿ ಬಗ್ಗೆ ತುಂಬಾ ಪರಿಶ್ರಮವನ್ನು ಪಟ್ಟಿದ್ದೇನೆ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯುತ್ತಮವಾಗಿ ನಡೆಸಲಿ ಆ ದೇವರು ಆ ಒಂದು ಶಕ್ತಿ ನಮಗೆಲ್ಲರಿಗೂ ಕರುಣಿಸಲಿ ಇಡಿ ಊರ ಹಬ್ಬವಾಗಿ ಶಾಲಾ ಮಕ್ಕಳಿಗೆ ಒಂದು ಅತ್ಯುತ್ತಮವಾದಂತ ಕಾರ್ಯಕ್ರಮ ಇದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಸ್ವಾಗತಿಸುತ್ತಾ ಹಾಗೆ ನಾನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಇಂದ ಉತ್ತಮ ರೀತಿಯಲ್ಲಿ ದೇವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿ ಅಂತ ಹೇಳಿ ನಾನು ಹಾರೈಸುತ್ತೇನೆ ನಾನು ಶ್ಯಾಮಲ ಗೋಪಾಲ್ ಚಂದನ್ ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ಶಂಕರ್ ಮಾಸ್ಟರ್ ಮತ್ತು ಜಯಲಕ್ಷ್ಮಿ ಟೀಚರಿಂದ ನಾನು ವಿದ್ಯಾಭ್ಯಾಸನ ಮಾಡಿದ್ದೇನೆ ಈಗ ನನ್ನ ಶಾಲೆ 50ರ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿದೆ ಇದಕ್ಕೆ ನಾನು ಶುಭ ಕೋರುತ್ತಿದ್ದೇನೆ ಈ ಬಾರಿ ನಡೆಯುತ್ತಿರುವ ಸುವರ್ಣ ಸಂಭ್ರಮಕ್ಕೆ ನನ್ನ ಕಡೆಯಿಂದ ಆತ್ಮೀಯವಾಗಿ ಶುಭವನ್ನು ಹಾರೈಸುತ್ತಿದ್ದೇನೆ ಇದೀಗ ನಮ್ಮ ಶಾಲೆ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದೆ ಇದೇ ರೀತಿ ನಮ್ಮ ಶಾಲಾ ಅಭಿವೃದ್ಧಿ ಚಟುವಟಿಕೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾಭಿಮಾನಿಗಳು ತನು ಮನ ಧನ ಸಹಾಯದಿಂದ ಸಹಕಾರ ನೀಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇವೆ